ಸ್ವಾರ್ಥನ ಬಿಟ್ಟು ಎಲ್ಲರೂ ನಮ್ಮವರೇ ಅಂತ ಭಾವಿಸಿದ್ರೆ ಇಂಥ ಪ್ರಾಬ್ಲಮ್ ಗಳೆಲ್ಲ 2 ನಿಮಿಷದಲ್ಲಿ ಸಾಲ್ವ್ ಆಗುತ್ತೆ. ಇವತ್ತು ನಾವು ಹೆಜ್ಜೆ ಇಟ್ಟಿದೀವಿ, ಇದರಿಂದ 1% ಬದಲಾವಣೆ ಆದ್ರೂ ಅದು ಬದಲಾವಣೆನೆ. ನಿಜವಾಗ್ಲೂ ಆಶ್ಚರ್ಯ, ನನಗೆ ನಿಜವಾಗ್ಲೂ ಆಶ್ಚರ್ಯ, ನೀವು ಕೂಡ ಪಡ್ತೀರಾ. ಈ ವ್ಯಕ್ತಿ ನನಗೆ ಎಲ್ಲಿ ಸಿಕ್ಕಿದ್ರು ಅಂತ ಹೇಳಿದ್ರೆ, ಕೆಲವು ತಿಂಗಳ ಹಿಂದೆ ಒಂದು ಬೂತು ಬಂಗಲೆಯಲ್ಲಿ ಸಿಕ್ಕಿದ್ರು ಇವರು. ಇವರ ಪರಿಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಭಯ ಭಯ ಆಗ್ತಾ ಇತ್ತು. ಆ ಮನೆ ಒಳಗಡೆ ಹೋಗಿ ಕರ್ಕೊಂಡು ಬರೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ ಅಂದರೆ, ನಿಜವಾಗ್ಲೂ ಜೀವದ ಹಂಗನ್ನು ತೊರೆದು ಆ ಮನೆಯೊಳಗೆ ನುಗ್ಗಿ ಹುಡುಕಿ ಆ ಒಂದು ಗಿಡ ಗೆಂಟೆಗಳನ್ನೆಲ್ಲ ಹುಡುಕಿ ಇವನ್ನೆಲ್ಲಿ ಮಲಗಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚಿ ಕರ್ಕೊಂಬಂದಿದ್ವಿ. ಕರ್ಕೊಂಬರುವಾಗ ಸಾಕಷ್ಟು ಕಷ್ಟಗಳಾಯ್ತು ಈತ ನಮ್ಮ ಜೊತೆಯಲ್ಲಿ ಬರೋದಕ್ಕೆ. ಇವರು ನಮ್ಮ ಜೊತೆ ಬರೋದಕ್ಕೆ ತುಂಬಾ ಹಿಂಸೆ ಕೊಡ್ತಿದ್ರು, ಅಂದರೆ ಬರ್ತಾ ಇರಲಿಲ್ಲ ನಮ್ಮ ಜೊತೆ ಬರೋದಕ್ಕೆ, ಅವ್ರು ನಿರಾಕರಿಸ್ತಿದ್ರು. ಅಂಥ ಒಂದು ಸಂದರ್ಭದಲ್ಲಿ ಅವ್ರನ್ನ ಹೇಗೋ ಮನಸ್ಸನ್ನ ಬದಲಾಯಿಸಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಬಂದು ಸಾಕಷ್ಟು ತಿಂಗಳುಗಳಾಗಿದೆ ಇವಾಗ. ಸೊ ಇವ್ರ ಊರು ಬಿಹಾರ ಹತ್ರ, ಬಿಹಾರ ಅಂತೆ. ಯಾವ ಊರು, ಯಾವ ಕುಲನೋ, ಯಾವ ಗೋತ್ರನೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಯಾವ ತಾಯಿ ಎತ್ತು ಮಗನೋ ಅದು ನನಗೆ ಗೊತ್ತಿಲ್ಲ. ಈ ವ್ಯಕ್ತಿ ಹೇಗೆ ಸಿಕ್ಕಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಪಕ್ಕದಲ್ಲಿ ಒಂದು ವಿಡಿಯೋ ಪ್ಲೇ ಆಗ್ತಾ ಇದೆ, ತಾವು ನೋಡ್ಬೋದು. ನಿಜವಾಗ್ಲೂ ನೀವೇ ಆಶ್ಚರ್ಯ ಪಡ್ತೀರಾ, ಯಾಕಂದ್ರೆ ಆ ಹುಡುಗನೇ ಇವನ ಅನ್ನೋ ರೀತಿಯಲ್ಲಿ ನೀವು ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ. ಕೆನ್ನೆ ಎಲ್ಲ ಒಣಗಿ ಒಳಗೋಗ್ಬಿಟ್ಟಿತ್ತು. ಸೊ ಇವಾಗ ಕೆಲವು ತಿಂಗಳುಗಳಿಂದ ಅವ್ರಿಗೆ ಆರೋಗ್ಯ ದೃಷ್ಟಿಯಿಂದ ಮೆಡಿಸಿನ್ಸ್ ಟ್ರೀಟ್ಮೆಂಟ್ನು ಕೊಡಿಸಿ ಇವಾಗ ಒಬ್ಬ ಮನುಷ್ಯನನ್ನಾಗಿ ಬದಲಾಯಿಸಿದೀವಿ. ಸಾಕಷ್ಟು ತಿಂಗಳುಗಳಿಂದ ಈತನನ್ನ ಬದಲಾಯಿಸೋಕೆ ಸಾಕಷ್ಟು ಹರಸಾಹಸ ಕೊಟ್ಟು ಇವತ್ತು ಮನುಷ್ಯ ಆಗಿದ್ದಾನೆ. ಆತ ಬಂದಾಗ ಮಾತು ಕೂಡ ಆಡ್ತಾ ಇರಲಿಲ್ಲ, ಇವತ್ತು ಅವ್ರ ಹೆಸರು ಕೇಳಿದ್ರೆ ಹೇಳ್ತಾನೆ, ಊರ ಕೇಳಿದ್ರೆ ಹೇಳ್ತಾನೆ. ಬಾರಿ ಬೇರೆ ಯಾವುದೇ ಮಾಹಿತಿಗಳು ನಮಗಿಲ್ಲ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಗೊತ್ತಾ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡಿ. ಒಂದು ಹೋಗ್ತಿದ್ದಂಥ ಜೀವವನ್ನು ಕಾಪಾಡಿ ಆತನ ಜೀವನವನ್ನೇ ಬದಲಾಯಿಸಿದ್ದು ಜನಸ್ನೇಹಿ ತಂಡ. ಇವತ್ತು ಆತನ ಜೀವ ಈ ರೀತಿ ಬದಲಾಗಿದೆ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ನೀವುಗಳು. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ಕೊನೆ ಪಕ್ಷ ಈ ಮಗನನ್ನು ಕಳ್ಕೊಂಡು ಅವರ ಫ್ಯಾಮಿಲಿ ಎಷ್ಟು ಒದ್ದಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಕನಿಷ್ಠ ಪಕ್ಷ ಅವ್ರ ಮನೆಗೆ ತಲುಪಲಿ, ಅವರ ಮಗನ ಗುರುತು ಅವ್ರಿಗೆ ಸಿಗಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ. ನಾವು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ, ಪೇಜ್ನ ಫಾಲೋ ಮಾಡಿ. ಜೊತೆಗೆ ದಯವಿಟ್ಟು ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಮುಂಚೆ ಹೇಗಿದ್ರು ಇವಾಗ ಹೇಗಿದ್ದಾರೆ ನೀವೇ ನೋಡಿ. ನಿಜವಾಗ್ಲೂ ನಾವು ಮಾಡಿರೋ ಕೆಲಸ ನಿಮಗೆ ತೃಪ್ತಿ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ನಾಮ ಕ್ಯಾ ತುಮಾರ ಗಣೇಶ್ ಅಭಿ ಅಚ್ಚ ಇದರ ಅಚ್ಚ ಅದರ ಅಚ್ಚ ಜಯ ಕಿದರ್ ಜಾತ ಕಿದರ್ ಮೇರಾ ಸಾಬ್ ಕಿದರ್ ಆತ ಮೇರಾ ಸಾಬ್ ಸ್ನೇಹಿತರೆ, ಆತ ಮುಗ್ಧ, ಆತನಿಗೆ ಮಾನಸಿಕವಾಗಿ ಸರಿಯಾದಂಥ ಒಂದು ಇದಿಲ್ಲ. ಆಮೇಲೆ ಈಗ ಸ್ವಲ್ಪ ಪರವಾಗಿಲ್ಲ, ಟ್ಯಾಬ್ಲೆಟ್ಸ್ ಎಲ್ಲ ಮೆಡಿಷನ್ಸ್ ಎಲ್ಲ ಕೊಡಿಸ್ಮೇಲೆ ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಪಕ್ಕದಲ್ಲಿ ಆ ವ್ಯಕ್ತಿಯ ಪರಿಸ್ಥಿತಿನ ನೋಡಿ ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಈತನನ್ನು ಕರ್ಕೊಂಡು ಬರೋದಕ್ಕೆ ಅಂತ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ, ದಯವಿಟ್ಟು ಪುಣ್ಯ ಕಟ್ಕೊಳ್ಳಿ. ಆ ತಾಯಿ ಮತ್ತು ಆ ಮಗ ಜೊತೆಗೆ ಅವರ ಕುಟುಂಬವನ್ನು ಒಂದು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ. ಬಿಹಾರವರೆಗೂ ಏನಾದರೂ ಈ ವಿಡಿಯೋ ತಲುಪಿದ್ರೆ ಕನಿಷ್ಠ ಪಕ್ಷ ಅವ್ರ ಮನೆಯವ್ರು ಯಾರಾದರೂ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ನಾವು ಕಾಯ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜಯ ಕರ್ನಾಟಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ.